ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಆಗಸ್ಟ್ 15 ತಾರೀಕಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ. ನಿಜವಾದ ಆರಾಧಕರು ತಂದೆಯನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವ ಗಳಿಗೆಯು ಬರುತ್ತದೆ. ಯಾಕಂದರೆ ತನ್ನನ್ನು ಆರಾಧಿಸುವುದಕ್ಕೆ ತಂದೆಯು ಅಂಥವರನ್ನು ಹುಡುಕುತ್ತಾನೆ. ಹೊಸ ಒಡಂಬಡಿಕೆಗಳಲ್ಲಿ ಯೋಹಾನನು ಬರೆದ ಸುವಾರ್ತೆ 4:23 ಆತ್ಮದಿಂದಲೂ ಮತ್ತು ಸತ್ಯದಿಂದಲೂ ಆರಾಧಿಸುವುದು ಅಂದರೆ ಕೇವಲ ಪ್ರಾರ್ಥಿಸುವುದು, ಸ್ತುತಿಸುವುದು, ವಿಜ್ಞಾಪನೆ ಮಾಡುವುದು ಮತ್ತು ಕೃತಜ್ಞತೆ ಸಲ್ಲಿಸುವುದು ಇವುಗಳು ಮಾತ್ರ ಅನ್ವಯಿಸುವುದಿಲ್ಲ. ಇದು ಈ ಎಲ್ಲದಕ್ಕಿಂತಲೂ ಆಳವಾಗಿದೆ ಮತ್ತು ಇದು ಪ್ರೀತಿ ವಾತ್ಸಲ್ಯದ ಮೇಲೆ, ಹೃದಯದ ಮೇಲೆ ಹಿಡಿತವಿರುತ್ತದೆ. ಆದ್ದರಿಂದ ಇದು ಆರಾಧನೆಯ ಕ್ರಿಯೆಯಲ್ಲ, ಬದಲಿಗೆ ಜೀವನವೇ ಆರಾಧನೆ ಎಂದು ಸೂಚಿಸುತ್ತದೆ. ಈ ಜೀವನದಲ್ಲಿ ಅಂದರೆ ಆತ್ಮದ ಮೂಲಕ ಭ್ರೂಣಾಂಕುರ ಅಂದರೆ ಗರ್ಭಧಾರಣೆ ಹೊಂದಿದ ಮತ್ತು ದೈವಿಕ ಯೋಜನೆಯ ಜ್ಞಾನ ಹೊಂದಿದ ವ್ಯಕ್ತಿಯು ದೇವರೊಂದಿಗೆ ಎಷ್ಟರ ಮಟ್ಟಿಗೆ ಒಂದಾಗುತ್ತಾನೆ ಮತ್ತು ದೇವರ ಯೋಜನೆಯ ಎಲ್ಲ ವೈಶಿಷ್ಟ್ಯಗಳಿಗೆ ಹೊಂದಿಕೊಂಡಿರುತ್ತಾನೆ ಎಂದರೆ ಅದು ನಮ್ಮ ಕರ್ತನ ವಾಕ್ಯದಲ್ಲಿ ಹೇಳಿರುವಂತೆ ತಂದೆಯ ಚಿತ್ತವನ್ನು ಮಾಡುವುದೇ ಆತನ ಆಹಾರವು, ಆತನ ನೀರೂ ಆಗಿರುತ್ತದೆ. ಇದೇ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವುದು ಆಗಿದೆ. ಇದನ್ನು ಮೊಣಕಾಲು ಊರುವುದರಲ್ಲಿ ವ್ಯಕ್ತಪಡಿಸಲಾಗುತ್ತದೆ. ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಭಯಭಕ್ತಿಯುಳ್ಳ ನಡತೆಯಿಂದ ದೇವರ ಬಳಿಗೆ ಹೋಗುವುದು ಮತ್ತು ಕುಟುಂಬ ಪ್ರಾರ್ಥನೆಯಲ್ಲಿ ನಂಬಿಕೆಯ ಮನೆವಾರ್ತೆಯವರೊಂದಿಗೆ ಮತ್ತು ಇದು ಜೀವನದ ಎಲ್ಲ ಕ್ರಿಯೆಗಳಲ್ಲಿಯೂ ಮತ್ತು ಮಾತುಗಳಲ್ಲಿಯೂ ಸಹ ಅದರ ಭಾವನೆಯನ್ನು ವ್ಯಕ್ತಪಡಿಸುತ್ತದೆ. ದೇವರ ಮತ್ತು ಕ್ರಿಸ್ತನ ಚಿತ್ತಕ್ಕೆ ವಶವಾದ ಹೃದಯವು ದೇಹದ ಪ್ರತಿಯೊಂದು ತಲಾಂತನ್ನು ಸಂಪೂರ್ಣ ಅಧೀನಕ್ಕೆ ತರಲು ಹುಡುಕುತ್ತದೆ. ಅವೆಲ್ಲವೂ ಸೇರಿ ದೇವರು ಹುಡುಕುವ ಆರಾಧನೆಯಾಗಿದೆ. ನಿಶ್ಚಯವಾಗಿಯೂ ಹೀಗೆ ಕರ್ತನಿಗೆ ಹೃದಯದಲ್ಲಿ ವಶವಾದವರು, ಆತನನ್ನು ಆತ್ಮದಿಂದ ಮತ್ತು ಸತ್ಯದಿಂದ ಸೇವೆ ಮಾಡುವವರು, ಆತನ ಚಿತ್ತವನ್ನು ಅವರ ಹೃದಯದಲ್ಲಿ, ಮಾತುಗಳಲ್ಲಿ, ನಡವಳಿಕೆಯಲ್ಲಿ ಪೂರೈಸಲು ಪ್ರಯತ್ನಿಸುವವರು ಮಾತ್ರ ಪೂರ್ಣ ಅರ್ಥದಲ್ಲಿ ನಿಜವಾದ ಆರಾಧಕರಾಗಿದ್ದಾರೆ. ಇಂಥವರನ್ನೇ ಕರ್ತನು ಹುಡುಕುತ್ತಿದ್ದಾರೆ. ಇಂಥವರೇ ಚಿಕ್ಕ ಹಿಂಡಾಗಿದ್ದಾರೆ ಮತ್ತು ನಂಬಿಗಸ್ತರಾದ ರಾಜವಂಶಸ್ಥ ಯಾಜಕರಾಗಿದ್ದಾರೆ.